ಹಿಂದೆ ನಾವು ಕೂಡ ಆಲಿಕಲ್ಲು ಮಳೆ ಪ್ರಕರಣದಲ್ಲಿ ಮತ್ತು ಪ್ರವಾಹ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರದ ಪರಿಹಾರ ಬರೋದಕ್ಕೆ ಮೊದಲೇ ನಾವು ಕೂಡ ಕೊಟ್ಟಿದ್ದೇವೆ, ನಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ. ಆದ್ರೆ ಬರಗಾಲ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಅಡ್ವಾನ್ಸ್ ಆಗಿ ನಾವು ಕೊಟ್ಟಿಲ್ಲ. ನಾಳೆ ದಿನ ಸೆಂಟ್ರಲ್ ಗವರ್ಮೆಂಟ್ ದುಡ್ಡು ಬರುತ್ತೆ ಅಂತ ಅಡ್ವಾನ್ಸ್ ಆಗಿ ನಾವು ಯಾವ ಸರ್ಕಾರನೂ ಕೊಟ್ಟಿಲ್ಲ. ಇದು ನನಗೆ ಇರುವಂತಹ ಮಾಹಿತಿ. ಅದು ಅವ್ರ ಸರ್ಕಾರದಲ್ಲೂ ಕೊಟ್ಟಿಲ್ಲ, ನಮ್ ಸರ್ಕಾರದಲ್ಲೂ ಕೊಟ್ಟಿಲ್ಲ. ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡೋದು ಈ ಪ್ರವಾಹ ಪರಿಸ್ಥಿತಿಗಳಲ್ಲಿ ಅವ್ರ ಸರ್ಕಾರ ಇದ್ದಾಗ್ಲೂ ಕೊಟ್ಟಿದ್ದಾರೆ, ನಮ್ ಸರ್ಕಾರ ಇದ್ದಾಗ್ಲೂ ಕೊಟ್ಟಿದ್ದೇವೆ. ಸೊ ಎರಡನ್ನು ಮಿಕ್ಸ್ಅಪ್ ಮಾಡಿ ಕಂಪೇರ್ ಮಾಡುವಂತಹದ್ದು ಸೂಕ್ತ ಅಲ್ಲ. ಈ ಪ್ರವಾಹ ಇಂತಹ ಪ್ರಕರಣಗಳಲ್ಲಿ ಇಬ್ಬರದ್ದು ಸ್ಟ್ಯಾಂಡ್ ಒಂದೇ ಇದೆ. ಬರಗಾಲದಲ್ಲೂ ಕೂಡ ಇಬ್ಬರ ಸರ್ಕಾರ ಎರಡೂ ಸರ್ಕಾರಗಳ ಅವಧಿಯಲ್ಲಿ ಒಂದೇ ಸ್ಟ್ಯಾಂಡ್ ಇದೆ. ಅವ್ರು ಹೇಳೋ ರೀತಿಯಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ, ಪ್ರವಾಹದಲ್ಲಿ ಆದಂತಹ ಬೆಳವಣಿಗೆಗಳನ್ನ ಬರಗಾಲಕ್ಕೆ ತುಲನೆ ಮಾಡಿ ಮಾತಾಡ್ತಾ ಇದ್ದಾರೆ. ಅವರು ಇದ್ದಾಗ್ಲೂ ಕೂಡ ಬರಗಾಲಕ್ಕೆ ಅನೌನ್ಸ್ ಮಾಡಿಲ್ಲ, ಅಡ್ವಾನ್ಸ್ ಆಗಿನೂ ಕೂಡ ಕೊಟ್ಟಿಲ್ಲ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ಸೌದಿಯವರೇ, ತಮ್ಗೆ ಎಲ್ಲಾ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇದೆ. 2009 ಪ್ರವಾಹ ಬಂತು, 2010, 2011, 2012 ಮೂರು ವರ್ಷನೂ ಬರಗಾಲ ಇದೆ, ಮೂರು ವರ್ಷನೂ ಬರಗಾಲ ಇತ್ತು. ಸೊ ಹಾಗಾಗಿ ಅವರು ಈಗ ಬಿಜಾಪುರದ್ದು, ತೇರ್ದಾಳದ್ದು, ಬಾಗಲಕೋಟೆದು ಪೂರ್ತಿ ಕಥೆನೆ ಕೊಡ್ತೇವೆ ಎಲ್ಲೆಲ್ಲ ಆಗಿತ್ತು ಅಂತ. ಹಾಗಾಗಿ ಅವತ್ತು ಈಗ ಮಾತಿಗಿಳಿದ್ರೆ ನಾನು ಹೇಳ್ಬಹುದು, ಪ್ರವಾಹ ಬಂದಾಗ ಮನಮೋಹನ್ ಸಿಂಗ್ ಅವರು ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಇಲ್ಲಿಂದ ವಿಮಾನ ಹತ್ತೋದಕ್ ಮೊದಲು 1,000 ಕೋಟಿ ಘೋಷಣೆ ಮಾಡಿದ್ರು. ಅವತ್ ಸಂಜೆನೆ ಬಿಡುಗಡೆನೂ ಮಾಡಿದ್ರು. ಬೆಳಗಾವಿ ಏರ್ಪೋರ್ಟ್ ಎಲ್ಲಿ? ಬೆಳಗಾವಿ ಏರ್ಪೋರ್ಟ್ ಅಲ್ಲಿ, ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಅದೇ ದಿನ ಖುದ್ದಾಗಿ ಬಂದು ಸಾಯಂಕಾಲ 5:30 1,000 ಕೋಟಿ, ಆವತ್ತು 1,000 ಕೋಟಿ ಅಂದ್ರೆ ಇವತ್ತಿನ ದಿನದಲ್ಲಿ 5,000 ಕೋಟಿ ಮೌಲ್ಯ ಆಧಾರದ್ದು, 2009 ಹೇಳ್ತಾ ಇದ್ದಾನೆ. ಸೊ ಹೇಳಲಿಕ್ಕೆ ಹೋದ್ರೆ ಹೇಳ್ಬೋದು, ನಾನು ಕ್ಲಾರಿ ವಿತ್ ರೆಸ್ಪೆಕ್ಟ್ ಗೌರವಪೂರ್ವಕವಾಗಿ ಅವರು ಸ್ವಲ್ಪ ಮಿಕ್ಸ್ಅಪ್ ಮಾಡ್ಕೊಂಡಿದ್ದಾರೆ, ಅದನ್ನು ಕ್ಲಾರಿಫೈ ಮಾಡಿದೆ. ಬರಗಾಲ ಎಲ್ಲಾರ್ ಕಾಲದಲ್ಲೂ ಬಂದಿದೆ, ಹಾಗಾದ್ರೆ ಈ ವರ್ಷ 10 ರಾಜ್ಯಗಳಲ್ಲಿ ಬರಗಾಲ ಬಂದಿದೆ, ಆ 10 ರಾಜ್ಯಗಳಲ್ಲಿ ನೀವೇನಾದ್ರೂ ಪೊಲಿಟಿಕಲ್ ಕಾರಣ ಇದೆಯಾ? ಹಾಗಾದ್ರೆ ಇಶ್ಯೂ ಬೇಸ್ಡ್ ಡಿಸ್ಕಸ್ ಮಾಡುವಾಗ ಇಶ್ಯೂ ಬೇಸ್ಡ್ ಆಗಿ ಮಾತಾಡೋಣ. ಪಾಲಿಟಿಕ್ಸ್ ಮಾತಾಡ್ಬೇಕಂದ್ರೆ ಅದಕ್ಕೂ ರೆಡಿ ಇದೀವಿ, ಬಟ್ ಅವಶ್ಯಕತೆ ಬಂದಾಗ ಮಿಕ್ಸ್ ಮಾಡೋಣ. ಎಲ್ಲಾದ್ರಲ್ಲೂ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಧ್ಯಕ್ಷರೇ.